ನಮಸ್ಕಾರ, ನಾನು ಸ್ವಪ್ನ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳಲ್ಲಿ ಒಂದು ಅನ್ನಭಾಗ್ಯ ಯೋಜನೆ. ಈ ಯೋಜನೆಯಡಿ BPL ಪಡಿತರದಾರರಿಗೆ ಮಾಸಿಕ ತಲಾ 10 KG ಅಕ್ಕಿ ಕೊಡ್ತೇವೆ ಅಂತ ಕೇಳಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ನೆರವು ನೀಡಲಿಲ್ಲ. ಹೀಗಾಗಿ 5 KG ಅಕ್ಕಿ ಮಾತ್ರ ನೀಡೋದಕ್ಕೆ ಶಕ್ತ ಆಗಿದ್ದ ಕಾಂಗ್ರೆಸ್ ಸರ್ಕಾರ ಉಳಿದ 5 KG ಅಕ್ಕಿ ಬದಲಿಗೆ 170 ರೂಪಾಯಿ ಹಣ ನೀಡೋದಾಗಿ ಘೋಷಣೆ ಮಾಡಿತ್ತು. ಅಕ್ಕಿ ಬದಲಿಗೆ ಹಣ ನೀಡೋ ಕ್ರಮ ಜಾರಿಯಾಗಿ ಈ ತಿಂಗಳಿಗೆ 1 ವರ್ಷನ ಪೂರೈಸಿದೆ. ಈಗಲೂ ಕೂಡ ಸರ್ಕಾರ ಫಲಾನುಭವಿಗಳಿಗೆ ಹಣನೇ ನೀಡ್ತಾ ಇದೆ. 2024 ಲೋಕಸಭಾ ಚುನಾವಣೆ ನಡೆದು ಮುಗಿದು BJP ಸೋತು ಮೈತ್ರಿಯಲ್ಲಿ NDA ಸರ್ಕಾರ ರಚನೆ ಮಾಡಿದ್ರೂ ಕೂಡ ಈಗಲೂ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅಕ್ಕಿಯ ನೆರವು ನೀಡ್ತಾ ಇಲ್ಲ. ಅಂದಹಾಗೆ ರಾಜ್ಯ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದ ಕಾಂಗ್ರೆಸ್ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆಯಡಿ ನೀಡೋ 5 KG ಅಕ್ಕಿಯ ಜೊತೆಗೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ 5 KG ಅಕ್ಕಿ ನೀಡೋದಾಗಿ ಘೋಷಣೆ ಮಾಡಿತ್ತು. ಅಧಿಕಾರಕ್ಕೆ ಬಂದ ನಂತರ ತನ್ನ ಘೋಷಣೆಗೆ ಅನುಗುಣವಾಗಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿತ್ತು. ಯೋಜನೆಯಡಿ ಹೆಚ್ಚುವರಿ 5 KG ಅಕ್ಕಿಯನ್ನು ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆ ಅಡಿಯಲ್ಲಿ ಕೇಂದ್ರದ ಅಧೀನದಲ್ಲಿರೋ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಪ್ರತಿ KGಗೆ 34 ರೂಪಾಯಿನಂತೆ ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು. 2023 June 12 ರಾಜ್ಯಕ್ಕೆ ಅಕ್ಕಿ ಮಾರಾಟ ಮಾಡೋದಕ್ಕೆ FCI ಕೂಡ ಒಪ್ಪಿಗೆನ ನೀಡಿತ್ತು. ಆದರೆ ದ್ವೇಷ ರಾಜಕಾರಣಕ್ಕೇನೆ ಹೆಸರಾಗಿರೋ BJP ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅದಕ್ಕೆ ಕೊಕ್ಕೆ ಹಾಕ್ತು. ಅಂದರೆ ಅಕ್ಕಿ ಮಾರಾಟಕ್ಕೆ FCI ಒಪ್ಪಿಕೊಂಡ ಮರುದಿನ 2023 June 13 OMCC ಅಡಿಯಲ್ಲಿ ಎಲ್ಲ ರಾಜ್ಯಗಳಿಗೆ ಅಕ್ಕಿ ಮಾರಾಟ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತಡೆ ಹಿಡಿತು. ಈ ತಡೆಯ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಅಡ್ಡಗಾಲನ್ನು ಹಾಕೋ ಉದ್ದೇಶ ಕೇಂದ್ರದ್ದು ಅಂತ ಕರ್ನಾಟಕನೂ ಸೇರಿದಂತೆ ಹಲವಾರು ರಾಜ್ಯಗಳು ಆರೋಪ ಮಾಡಿದ್ವು. ಮೋದಿ ಸರ್ಕಾರದ ಅಣತಿಯಲ್ಲಿದ್ದ FCI ಕೂಡ ಅಕ್ಕಿ ಮಾರಾಟದ ಒಪ್ಪಂದವನ್ನು ಹಿಂದೆ ಪಡಿತು. ತನ್ನ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದ ಕೇಂದ್ರ ಸರ್ಕಾರ ಮುಂಬರುವ ಮಳೆಗಾಲದಲ್ಲಿ ಸಮರ್ಪಕ ಮಳೆಯಾಗದೆ ಮಾರುಕಟ್ಟೆಯಲ್ಲಿ ಅಕ್ಕಿ ಕೊರತೆ ಎದುರಾಗೋ ಸಾಧ್ಯತೆ ಇದೆ. ಅಕ್ಕಿ ಕೊರತೆಯಾದರೆ ಬೆಲೆ ಏರಿಕೆ ಆಗುತ್ತೆ. ಹಾಗಾಗಿ OMSL ರಾಜ್ಯಗಳಿಗೆ ಹೆಚ್ಚುವರಿ ಅಕ್ಕಿಯನ್ನು ಮಾರಾಟ ಮಾಡಲ್ಲ ಅಂತ ಹೇಳಿತ್ತು. ಆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವುದಾದ್ರೂ ರೀತಿಯಲ್ಲಿ ರಾಜ್ಯಕ್ಕೆ ಅಕ್ಕಿ ತರಬೇಕು ಅಂತ ಭಾರಿ ಹರಸಾಹಸ ಪಡ್ತು. ಹೆಚ್ಚಾಗಿ ಭತ್ತ ಬೆಳೆಯೋ ಪಂಜಾಬ್, ಹರಿಯಾಣ ಸೇರಿದಂತೆ ಹಲವಾರು ರಾಜ್ಯ ಸರ್ಕಾರಗಳ ಜೊತೆಗೆ ಮಾತುಕತೆನ ನಡೆಸ್ತು. ರಾಜ್ಯ ಆಹಾರ ಸಚಿವ KH ಮುನಿಯಪ್ಪ ಅವರು ವಿಭಿನ್ನ ಏಜೆನ್ಸಿಗಳು ಮತ್ತು ಅಕ್ಕಿ ಗಿರಣಿದಾರರ ಜೊತೆಗೆ 16 ಸಭೆಗಳನ್ನು ನಡೆಸಿದ್ರು. ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಫೆಡರೇಷನ್ನಿಂದ ನೇರವಾಗಿ ಅಕ್ಕಿನ ಖರೀದಿ ಮಾಡಬಹುದಾ ಅಂತ ಕೂಡ ವಿಚಾರಣೆ ಮಾಡಿದ್ರು. ಆದರೆ ಎಲ್ಲ ಫೆಡರೇಷನ್ಗಳು ಮೋದಿ ಸರ್ಕಾರವನ್ನು ಎದುರು ಹಾಕ್ಕೊಂಡು ಅಕ್ಕಿ ಕೊಡೋದಕ್ಕೆ ನಿರಾಕರಿಸಿದ್ವು. ಈ ಅಕ್ಕಿ ಖರೀದಿಗಾಗಿ ನಾನಾ ರೀತಿಯಲ್ಲಿ ಹಲವು ಪ್ರಯತ್ನಗಳನ್ನು ನಡೆಸಿದ ರಾಜ್ಯ ಸರ್ಕಾರ ಅಂತಿಮವಾಗಿ 5 KG ಅಕ್ಕಿ ಬದಲಿಗೆ 170 ರೂಪಾಯಿ ಕೊಡೋದಾಗಿ ಘೋಷಣೆ ಮಾಡಿತು. ಕಳೆದೊಂದು ವರ್ಷದಿಂದ ಅಕ್ಕಿ ಬದಲು ಹಣನೇ ಕೊಡ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಗಮನಿಸಬೇಕಾದ 2 ಸಂಗತಿಗಳಿದ್ದಾವೆ. ಒಂದು, ಕೇಂದ್ರದ ಬಳಿ ಅಗತ್ಯಕ್ಕಿಂತ 4 ಪಟ್ಟು ಹೆಚ್ಚು ಅಕ್ಕಿ ಇದೆ ಅನ್ನೋದು. ಇನ್ನೊಂದು, ಕೇಂದ್ರನೇ ನೇರವಾಗಿ ಜನರಿಗೆ ಅಕ್ಕಿ ಮಾರಾಟಕ್ಕೆ ಇಳಿದಿತ್ತು ಅನ್ನೋದು. ಸಕಾಲಕ್ಕೆ ಮಳೆಯಾಗದೆ ಬೆಳೆ ಬಾರದೆ ಅಕ್ಕಿ ಕೊರತೆ ಉಂಟಾಗುತ್ತೆ ಅಂತ ಯಾವ ಸರ್ಕಾರ ಹೇಳಿತ್ತು? ಅದೇ ಸರ್ಕಾರ ಬಳಿ ಅಗತ್ಯಕ್ಕಿಂತ 4 ಪಟ್ಟು ಹೆಚ್ಚು ಅಕ್ಕಿ ಇದೆ ಅಂತ ಈ ಹಿಂದೆನೇ ಹಲವಾರು ವರದಿಗಳು ಬಹಿರಂಗಪಡಿಸಿದ್ವು. ರಾಷ್ಟ್ರೀಯ ಆಹಾರ ಸುರಕ್ಷಣಾ ಕಾಯ್ದೆಯಡಿ ದೇಶದ ಜನರಿಗೆ ಅಕ್ಕಿ ಪೂರೈಕೆ ಮಾಡೋದಕ್ಕೆ FCI ಅಂದರೆ ಕೇಂದ್ರ ಸರ್ಕಾರದ ಬಳಿ 1.35 ಕೋಟಿ ಟನ್ ಅಕ್ಕಿ ಇರಬೇಕು. ಆದರೆ ಕೇಂದ್ರದ ಬಳಿ ಬರೋಬ್ಬರಿ 5 ಕೋಟಿ ಟನ್ ಅಕ್ಕಿ ಇತ್ತು. ಆದರೂ ಕೂಡ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಕ್ಕಿ ಮಾರಾಟ ಮಾಡೋದಕ್ಕೆ FCI ಅವಕಾಶನೇ ನೀಡಲಿಲ್ಲ. ಮತ್ತೊಂದು ವಿಚಾರ, KGಗೆ 34 ರೂಪಾಯಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದ್ರು, ತಮ್ಮ ಹತ್ರ ಅಕ್ಕಿನೇ ಇಲ್ಲ ಅಂತ ಅಕ್ಕಿ ಕೊಡದೆ ಹೋದ ಕೇಂದ್ರ ಸರ್ಕಾರ ಫೆಬ್ರವರಿ ತಿಂಗಳಿನಲ್ಲಿ ಭಾರತ್ ರೈಸ್ ಯೋಜನೆಯನ್ನು ಜಾರಿಗೆ ತಂದು ತಾನೇ ಅಕ್ಕಿ ಮಾರಾಟ ಮಾಡೋದಕ್ಕೆ ರಸ್ತೆಗಿಳಿದಿತ್ತು. ಯೋಜನೆಯಡಿ KGಗೆ 29 ರೂಪಾಯಿನಂತೆ ಅಕ್ಕಿ ಮಾರಾಟ ಮಾಡೋದಕ್ಕೆ ಶುರು ಕೂಡ ಮಾಡಿತ್ತು. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ತನ್ನನ್ನು ತಾನು ಪ್ರಚಾರ ಮಾಡೋದಕ್ಕೆ ಈ ಅಕ್ಕಿಯನ್ನು BJP ಸರ್ಕಾರ ಬಳಕೆ ಮಾಡಿಕೊಡ್ತು. ಅಷ್ಟು ಮಾತ್ರ ಅಲ್ಲದೆ ತನ್ನ ಬಳಿ ಇದ್ದ ಹೆಚ್ಚುವರಿ ಅಕ್ಕಿಯನ್ನು ಮಾರಾಟ ಮಾಡಬೇಕಾದ ಅನಿವಾರ್ಯತೆ ಕೂಡ ಮೋದಿ ಸರ್ಕಾರಕ್ಕೆ ಇತ್ತು. ಯಾಕಂದರೆ ಪ್ರತಿ ಕ್ವಿಂಟಲ್ ಅಕ್ಕಿಯನ್ನು ಸಂಗ್ರಹಣೆ ಮಾಡಿ ನಿರ್ವಹಣೆ ಮಾಡಲಿಕ್ಕೆ
ಸರ್ಕಾರಕ್ಕೆ ವಾರ್ಷಿಕ 3975 ರೂಪಾಯಿ ವೆಚ್ಚ ಆಗುತ್ತೆ. ಈ ವೆಚ್ಚ ಸರ್ಕಾರಕ್ಕೆ ಅಧಿಕ ಹೊರೆ ಆಗ್ತಾ ಇತ್ತು. ಹಾಗಾಗಿನೇ ಭಾರತ ರೈಸ್ ಯೋಜನೆಯನ್ನ ಜಾರಿಗೆ ತಂದಿದೆ ಹೊರತು ಆಗಲೂ OMSS ಅಡಿಯಲ್ಲಿ ರಾಜ್ಯಗಳಿಗೆ ಅಕ್ಕಿ ಮಾರಾಟದ ಮೇಲಿನ ಹೇರಿದ್ದ ನಿರ್ಬಂಧವನ್ನ ತೆಗಲಿಲ್ಲ. ಆದರೆ ದೇಶದ ಜನರ ದುರಾದೃಷ್ಟ ಎಂಬಂತೆ ಭಾರತ ರೈಸ್ ಯೋಜನೆ ಅಡಿ ಎಲ್ಲರಿಗೂ ಅಕ್ಕಿ ಸಿಗಲೇ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಈ ಯೋಜನೆ 4 ತಿಂಗಳಿಗೆ ಮಾಯ ಆಗೋಯ್ತು. ಗಮನಾರ್ಹ ಅಂದ್ರೆ ಭಾರತ ರೈಸ್ ಅಕ್ಕಿ ಮಾರಾಟದ ಬಹುತೇಕ ಮಳಿಗೆಗಳು ದೆಹಲಿಯ ಅಕ್ಕಪಕ್ಕದಲ್ಲೇ ಇದ್ವು, ಅಲ್ಲೇ ಹೆಚ್ಚು ಅಕ್ಕಿ ಮಾರಾಟ ಆಯ್ತು. ಆದ್ರೆ ಕರ್ನಾಟಕದಲ್ಲಿ ಯಾವ ಮಳಿಗೆಗಳಲ್ಲಿ ಅಕ್ಕಿನೇ ಸಿಗ್ಲಿಲ್ಲ. ಒಂದಷ್ಟು ದಿನ ಬೆಂಗಳೂರಿನ ಕೆಲವೆಡೆ ಬಿಜೆಪಿಗರೇ ಆ ಅಕ್ಕಿಯನ್ನ ಮಾರಾಟ ಮಾಡಿದ್ ಬಿಟ್ರೆ ರಾಜ್ಯದ ಬೇರೆಲ್ಲೂ ಭಾರತ ರೈಸ್ ಕಾಣಲಿಲ್ಲ. ಈ ಭಾರತ ರೈಸ್ ಯೋಜನೆ ಬಗ್ಗೆ ಮಾತನಾಡಿದ ಸಚಿವ ಮುನಿಯಪ್ಪ, ಕೇಂದ್ರ ಸರ್ಕಾರ ಪ್ರತಿ ಕೆಜಿಗೆ 38 ರೂಪಾಯಿನಂತೆ ಅಕ್ಕಿನ ಖರೀದಿ ಮಾಡಿದೆ. ಅದನ್ನು ಶಾಶ್ವತವಾಗಿ ಗೋದಾಮಿನಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ನಮಗೆ 2 ಲಕ್ಷ ಟನ್ಗಳಿಗಿಂತ 2.5 ಲಕ್ಷ ಟನ್ಗಳವರೆಗೆ ಅಕ್ಕಿಯ ಅಗತ್ಯ ಇದೆ. ಆದರೆ ಅಕ್ಕಿ ಖರೀದಿ ಮೇಲಿನ ನಿಷೇಧದಿಂದಾಗಿ ಖರೀದಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರು. ಬಾಯಿ ಮಾತಿಗೆ 16 ಯೋಜನೆಗಳನ್ನು ಘೋಷಣೆ ಮಾಡಿ ಅನುಷ್ಠಾನದಲ್ಲಿ ಕಾಣೆಯಾಗೋ ಮೋದಿ ಸರ್ಕಾರ ಭಾರತ್ ರೈಸ್ ಯೋಜನೆಯ ಅನುಷ್ಠಾನದಲ್ಲೂ ಕೂಡ ಮಕಾಡೆ ಮಲಗಿದೆ. ಹೀಗಾಗಿ ತನ್ನ ಗೋದಾಮಿನಲ್ಲಿ ಹೆಚ್ಚುವರಿ ಅಕ್ಕಿಯನ್ನ ಇಟ್ಕೊಳ್ಳೋಕ್ಕೂ ಆಗದೇ ಇರೋ ಕೇಂದ್ರ ಸರ್ಕಾರ ಈಗ OMSS ಅಡಿಯಲ್ಲಿ ಅಕ್ಕಿ ಮಾರಾಟದ ಮೇಲೆ ಹೇರಿದ್ದ ನಿಷೇಧವನ್ನ ಹಿಂಪಡೆದುಕೊಂಡು ರಾಜ್ಯಗಳಿಗೆ ಅಕ್ಕಿ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ವರದಿಯಾಗಿದೆ. ಒಂದು ವೇಳೆ ರಾಜ್ಯಗಳಿಗೆ ಹೆಚ್ಚುವರಿ ಅಕ್ಕಿಯನ್ನ ಮಾರಾಟದ ಮೇಲಿನ ನಿಷೇಧವನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದ್ರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಗಾಗಿ ಹೆಚ್ಚುವರಿ ಅಕ್ಕಿಯನ್ನ ಖರೀದಿ ಮಾಡಬಹುದು. ರಾಜ್ಯದ ಪಡಿತರ ಫಲಾನುಭವಿಗಳಿಗೆ ಹಣದ ಬದಲು ಅಕ್ಕಿಯನ್ನೇ ವಿತರಣೆ ಮಾಡಬಹುದು, ಬಡವರ ಹೊಟ್ಟೆ ತುಂಬಬಹುದು. ಮೋದಿ ಸರ್ಕಾರ ಅಕ್ಕಿ ಮಾರಾಟದ ವಿಚಾರದಲ್ಲಿ ಯಾವ ನಿರ್ಧಾರ ಮಾಡುತ್ತೆ ಕಾದ್ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.